ಇಲ್ಲಿ ಬೇಕಾಗಿರುವಂತ ಮೆಟೀರಿಯಲ್ಸ್ ಗಳಿಗೆ ಆರ್ಡರ್ ಹಾಕಿಸ್ಕೊಂಡು ರೆಡಿ ಮಾಡಿಸ್ಕೋಬೇಕು. ಇದನ್ನ ನಾವು ಹೊರಗಡೆಯಿಂದ ತರೋದಿಲ್ಲ, ಇದನ್ನ ನಾವೇ ಇಲ್ಲಿ ರೆಡಿ ಮಾಡ್ಕೊಳ್ತೀವಿ. ಆರ್ ಬೆಲ್ಟ್ ಇನ್ ಮಿಷಿನ್ ಮಾಡಬೇಕು ಅನ್ಕೊಳ್ಳಿ, ಅದಕ್ಕೆ ಬೇಕಾಗಿರುವಂತ ಒಂದು ಐಟಮ್ಸ್ ಗಳ ಲಿಸ್ಟ್ ಒಂದು ರೆಡಿ ಇರುತ್ತೆ. ಸೊ ನಮಗೆ ಮಿಷಿನ್ಸ್ ಗೆ ಬೇಕಾಗಿರುವಂತ ಕಾಂಪೊನೆಂಟ್ಸ್ ಗಳನ್ನ ನಾವೇ ರೆಡಿ ಮಾಡ್ಕೊಳ್ತೀವಿ ಸರ್. ಸೊ ರೈತರಿಗೆ ಈಗ ಟೈಮಿಗೆ ಬೇಕು ಅಂತ ಹೇಳಿ ಟೈಮಿಗೆ ನಮ್ಮ ಹತ್ರ ಸ್ಪೇರ್ಸ್ ರೆಡಿ ಇರುತ್ತೆ ಸರ್. ಸ್ಪೇರ್ ಅನ್ನ ಫ್ರೀಯಾಗಿ ಏನ್ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಟೂಲ್ಸ್ ಗಳನ್ನ ಕೊಡ್ತೀವಿ. ಸೊ ಗ್ರೀಸ್ ಗನ್ ಜೊತೆಗೆ ನಿಮ್ಗೆ ಟೂಲ್ಸ್ ಗಳಿದೆ, ಓಕೆ, ಟೂಲ್ಸ್ ಗಳ ಜೊತೆಗೆ ಕಪ್ಸ್ ಗಳನ್ನ ಕೊಡ್ತೀವಿ. ಸೊ ರೈತರು ಪ್ರತಿ ದಿವಸ ಈ ಗಡಿಯಾರ ನೋಡಿದ್ರೆ ನಮ್ಮ ಅವರ ಸಂಬಂಧ ಕೇವಲ ದುಡ್ಡಿನಲ್ಲಿ ನಡೆಯುವಂತದ್ದಲ್ಲ ಸರ್. ಈಗ ನಿಮ್ಗೆ ಸ್ಟೋರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟೋರ್ ಅಲ್ಲಿ ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಈಗ ಪ್ಲೀಸ್ ಬನ್ನಿ ಸರ್. ಇಲ್ಲಿ ನಮ್ಗೆ ಸ್ಟೋರ್ ಇನ್ಚಾರ್ಜ್ ಅಂತ ಒಬ್ರು ಇರ್ತಾರೆ. ಅವ್ರ ಏನ್ ಸ್ಟೋರ್ ಇನ್ಚಾರ್ಜ್ ಇದಾರೆ, ಅವ್ರು ಬಂದಿರುವಂತ ಬಿಲ್ ಗಳಿರ್ಬಹುದು, ಐಟಮ್ಸ್ ಏನ್ ಬಂದಿರುತ್ತೆ ಅದಕ್ಕೆ ಬಿಲ್ಸ್ ಗಳು ಬಂದಿರುತ್ತೆ, ಆ ಬಿಲ್ಸ್ ಗಳನ್ನೆಲ್ಲ ಕ್ರಾಸ್ ಚೆಕ್ ಮಾಡುವಂತ ಪ್ರೊಸೆಸ್ ಇಲ್ಲಿಂದಾನೆ ಪ್ರಾರಂಭ ಆಗುತ್ತೆ. ಇಲ್ಲಿ ನಂತರದಲ್ಲಿ ಒಳಗಡೆಗೆ ನಿಮ್ಗೆ ಸ್ಟೋರ್ ಐಟಮ್ಸ್ ಗಳನ್ನೆಲ್ಲ ನಾವು ಸ್ಟೋರ್ ಮಾಡಿರ್ತೀವಿ. ಪ್ಲೀಸ್ ಬನ್ನಿ ಸರ್. ಸೊ ಮಿಷಿನ್ ಶಾಪಿಗೆ ಅಥವಾ ಪ್ರೊಡಕ್ಷನ್ ಯೂನಿಟ್ಗೆ ಅಥವಾ ಯಾವುದೇ ಸೆಕ್ಷನ್ಸ್ ಗಳಿಗೆ ಏನೇ ಐಟಮ್ಸ್ ಬೇಕಾದ್ರೂ ಕೂಡ ಇಲ್ಲಿಂದಾನೆ ಮೂವ್ ಆಗ್ಬೇಕದು. ಸೊ ಇಲ್ಲಿ ಪ್ರತಿಯೊಂದು ಕ್ರಾಸ್ ಚೆಕ್ ಆಗಿ ಅಲ್ಲಿಂದ ಕೂಡ ಈಗ ನಮ್ಮ ಮಿಷಿನ್ ಶಾಪಿಗೆ ಕೂಡ ಅಥವಾ ನಮ್ಮ ಪ್ರೊಡಕ್ಷನ್ ಯೂನಿಟ್ಗೆನೆ ಒಳಗಡೆ ಏನು ಇಲ್ಲಿ ಪ್ರೊಡಕ್ಷನ್ ಆಗುತ್ತೆ ಮಿಷಿನ್ಸ್ ಗಳು, ಆ ಪ್ರೊಡಕ್ಷನ್ ಆಗಲಿಗೂ ಕೂಡ ಏನ್ ಐಟಮ್ ಬೇಕು ಅಂತ ಅವರು ರಿಕ್ವೈರ್ಮೆಂಟ್ ಅನ್ನ ಇಲ್ಲಿ ಕೊಡಬೇಕು ನಮಗೆ ಸ್ಟೋರಿಗೆ. ಸ್ಟೋರಿಗೆ ರಿಕ್ವೈರ್ಮೆಂಟ್ಸ್ ಕೊಟ್ಟ ನಂತರದಲ್ಲಿ ಇವ್ರ ಐಟಮ್ಸ್ ಗಳನ್ನ ರೆಡಿ ಇಟ್ಕೊಂಡಿರ್ತಾರೆ ಅಥವಾ ರೆಡಿ ಮಾಡ್ಕೊಳ್ತಾರೆ. ರೆಡಿ ಮಾಡ್ಕೊಂಡು ಇಲ್ಲಿಂದ ನಮ್ಮ ಸ್ಟೋರ್ ಹುಡುಗರೇ ತಗೊಂಡೋಗಿ ಅಲ್ಲಿಗೆ ಡಿಸ್ಪ್ಯಾಚ್ ಮಾಡಿ ಬರ್ತಾರೆ. ಸೊ ಅಲ್ಲಿಂದ ಯಾವ ಹುಡುಗರು ಕೂಡ ಇಲ್ಲಿಗೆ ಬರ್ಲಿಕ್ಕಿಲ್ಲ, ಅವಕಾಶ ಇರೋದಿಲ್ಲ. ಸೊ ಅಲ್ಲಿ ಇರ್ತಾರಲ್ವಾ ಸೂಪರ್ವೈಸರ್ಸ್ ಗಳು ಏನ್ ಇರ್ತಾರೆ, ಅವ್ರು ಬಂದು ರಿಕ್ವೈರ್ಮೆಂಟ್ ಅನ್ನ ಕೊಟ್ಟು ಇಲ್ಲಿ ಬೇಕಾಗಿರುವಂತ ಮೆಟೀರಿಯಲ್ಸ್ ಗಳಿಗೆ ಆರ್ಡರ್ ಹಾಕ್ಸ್ಕೊಂಡು ರೆಡಿ ಮಾಡಿಸ್ಕೋಬೇಕು. ಸೊ ನಂತರದಲ್ಲಿ ನಮ್ಮ ಸ್ಟೋರ್ ಅಲ್ಲಿ ಏನ್ ಇನ್ಚಾರ್ಜ್ ಇರ್ತಾರೆ ಅವ್ರ ಐಟಮ್ಸ್ ಗಳನ್ನ ರೆಡಿ ಮಾಡಿರುವಂತದನ್ನ ಸ್ಟೋರ್ ಅಲ್ಲಿ ಏನು ಬೇರೆ ಹುಡುಗರು ಇರ್ತಾರೆ, ವರ್ಕರ್ಸ್ ಇರ್ತಾರೆ, ಅವ್ರು ಅಲ್ಲಿಗೆ ತಗೊಂಡೋಗಿ ಸಪ್ಲೈ ಕೊಡುವಂತ ವ್ಯವಸ್ಥೆಯನ್ನ ಇಲ್ಲಿಂದಾನೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಸ್ಟೋರ್ ಅಲ್ಲಿ ಇಲ್ಲಿ ಬ್ಯಾಕ್ಸ್ ಈ ಸೈಡ್ ಇದೆ, ಇನ್ನು ಬ್ಯಾಕ್ ಸೈಡ್ ಇದೆ, ಹಾಗೇನೆ ಮೇಲ್ಗಡೆ ಕೂಡ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ಕೂಡ ಸ್ಟೋರ್ ಐಟಮ್ಸ್ ಗಳೆಲ್ಲ ಸ್ಟೋರ್ ಆಗಿರುತ್ತೆ. ಸೊ ಅಷ್ಟು ಕೂಡ ನಮ್ಮ ಮಿಷಿನ್ಸ್ ಗೆ ಬೇಕಾಗಿರುವಂತ ಮೆಟೀರಿಯಲ್ಸ್ ಗಳು. ಸೊ ನಮ್ಮಲ್ಲೇ ರೆಡಿ ಆಗಿರುವಂತ ಮಿಷಿನ್ಸ್ ಐಟಮ್ಸ್ ಗಳನ್ನು ಕೂಡ ನಾವು ಇಲ್ಲಿಗೆ ತಂದು ಇಟ್ಕೊಂಡಿರ್ತೀವಿ. ಮೇಜರ್ ಆಗಿ ನಮ್ಗೆ ಬೇಕಾಗಿರುವಂತ ಪುಲ್ಲಿಗಳಿರ್ಬೋದು ಅಥವಾ ಬೇರಿಂಗ್ ಗಳಿರ್ಬೋದು, ಬೋಟ್ ನಟ್ ಗಳಿರ್ಬೋದು ಅಥವಾ ಮೋಟರ್ ಗಳಿರ್ಬೋದು, ಇದು ಯಾವ್ದನ್ನು ಕೂಡ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ, ಅದನ್ನ ನಾವು ತರ್ಸ್ಕೊಳ್ತೀವಿ. ಅಂತ ಐಟಮ್ಸ್ ಗಳು ಮಾತ್ರ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ. ಹಾಗೇನೆ ನಮ್ಗೆ ಬೇಕಾಗಿರುವಂತ ಕವರ್ ಐಟಮ್ಸ್ ಗಳಿರ್ಬೋದು, ಚಾಸಿ ಐಟಮ್ಸ್ ಗಳಿರ್ಬೋದು, ಅವುಗಳೆಲ್ಲದೂ ಕೂಡ ಇಲ್ಲಿ ನಮ್ಮ ಬೇರೆ ಬೇರೆ ಸೆಕ್ಷನ್ಸ್ ಗಳಲ್ಲಿ ಏನಿರುತ್ತೆ ಆ ಸೆಕ್ಷನ್ಸ್ ಇಂದ ಡೈರೆಕ್ಟ್ ಆಗಿ ಇವರಿಗೆ ಇನ್ಫಾರ್ಮೇಶನ್ಸ್ ಬರುತ್ತೆ ಇಂತಿಂಥ ಐಟಮ್ಸ್ ಗಳನ್ನ ನಾವು ಕಳ್ಸಿಕೊಡ್ತಾ ಇದ್ದೀವಿ ಅಂತ. ಸೊ ಅಲ್ಲಿ ನಂತರದಲ್ಲಿ ನಿಮ್ಗೆ ನಮ್ಮ ಪ್ರೊಡಕ್ಷನ್ ಯೂನಿಟ್ಸ್ ಗಳಿಗೆ ಹೋಗುತ್ತೆ. ಈಗ ಇಲ್ಲಿ ನೋಡಬಹುದು, ಇಲ್ಲಿ ನಿಮ್ಗೆ ಇನ್ನೊಂದು ಐಟಮ್ಸ್ ತೋರಿಸ್ತೇನೆ. ನಮ್ಮ ಮೆಷಿನ್ಸ್ ಗಳು ಏನ್ ರೆಡಿ ಮಾಡ್ತೀವಿ ನಾವು, ಮೆಷಿನ್ಸ್ ಗಳಿಗೆ ಬೇಕಾಗಿರುವಂತ ಐಟಮ್ಸ್ ಗಳನ್ನ ರಿಕ್ವೈರ್ಮೆಂಟ್ ಲಿಸ್ಟ್ ಅಲ್ಲಿ ಹಾಕಿ ಅಲ್ಲಿ ನಮ್ಮ ಪ್ರೊಡಕ್ಷನ್ ಯೂನಿಟ್ ಇಂದ ಇವರಿಗೆ ಸ್ಟೋರಿಗೆ ಕಳ್ಸಿಕೊಡ್ತಾರೆ. ಆ ಲಿಸ್ಟ್ ಏನಿರುತ್ತೆ ಅದ್ರ ಪ್ರಕಾರದಲ್ಲಿ ಬೇಕಾಗಿರುವಂತ ಐಟಮ್ಸ್ ಗಳನ್ನಷ್ಟನ್ನು ಕೂಡ ಈ ಟಬ್ ಗಳಿಗೆ ಫಿಲ್ ಮಾಡಿ ಇಟ್ಬಿಡ್ತಾರೆ. ಸೊ ಇಲ್ಲಿಂದ ಅವ್ರು ನೆಕ್ಸ್ಟ್ ಬೇಕಾಗಿರುವಂತ ಐಟಮ್ಸ್ ಗಳನ್ನ ಅಲ್ಲಿ ತಗೊಂಡೋಗ್ಕೊಳ್ಳುವಂಥದ್ದು, ತಗೊಂಡೋಗೋದು ಕೂಡ ನಮ್ಮವರೇ ಕಳ್ಸಿಕೊಡ್ತಾರೆ, ಇಲ್ಲಿ ಸ್ಟೋರ್ ಇಂದಾನೆ ಕಳ್ಸಿಕೊಡ್ತಾರೆ. ಸೊ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಅಲ್ಲಿ ಸೂಪರ್ವೈಸರ್ಸ್ ಮಾತ್ರ ಇಲ್ಲಿಗೆ ಬರಬೇಕು, ಅದ್ ಬಿಟ್ಟು ಯಾರು ಕೂಡ ಬೇರೆ ಬರೋ ಹಾಗಿಲ್ಲ, ಬೇರೆ ಅವ್ರವ್ರಿಗೆ ಬೇಕಾಗಿರುವಂತ ಐಟಮ್ಸ್ ಗಳು ಅವ್ರವ್ರು ತಗೊಂಡು ಹೋಗಿಲ್ಲ. ಸೊ ಇವರಿಗೆ ರಿಕ್ವೈರ್ಮೆಂಟ್ ಕೊಟ್ಟಿರ್ತಾರಲ್ವಾ ಇವ್ರು ಅದನ್ನ ಇವರೇ ಸಪ್ಲೈ ಕೊಡ್ತಾರ ಅಲ್ಲಿಗೆ. ಸರ್, ಹಂಗಾರೆ ಒಂದು ಬಾಕ್ಸ್ ಅಲ್ಲಿ ಒಂದು ಮಿಷಿನ್ ಆಗುವಂತದ್ದು ಏನೇನ್ ಬೇಕೋ ಅದೆಲ್ಲ ರೆಡಿ ಇರಲಿ, ಎಲ್ಲದೂ ಇರುತ್ತೆ. ಎಲ್ಲದು ಅಂತ ಹೇಳಿದ್ರೆ ಇಲ್ಲಿ ಬೇಕಾಗಿರುವಂತ ಸಣ್ಣ ಪುಟ್ಟ ಪಾರ್ಟ್ಸ್ ಗಳಿರುತ್ತಲ್ವಾ, ಸೊ BOM ಅಂತ ಹೇಳ್ತೀವಿ ನಾವು, ಬಿಲ್ ಆಫ್ ಮೆಟೀರಿಯಲ್ಸ್ ಅಂತ. ಆ ಮೆಟೀರಿಯಲ್ಸ್ ಗಳದ್ದು ಒಂದು ಲಿಸ್ಟ್ ಇರುತ್ತೆ. ಒಂದು ಈಗ ನಮ್ಮಲ್ಲಿ ಆರ್ ಬೆಲ್ಟಿನ್ ಮಿಷಿನ್ ಮಾಡಬೇಕು ಅನ್ಕೊಳ್ಳಿ, ಅದಕ್ಕೆ ಬೇಕಾಗಿರುವಂತ ಒಂದು ಐಟಮ್ಸ್ ಗಳ ಲಿಸ್ಟ್ ಒಂದು ರೆಡಿ ಇರುತ್ತೆ, ಅದಕ್ಕೆ ಬೇಕಾಗಿರುವಂತ ಐಟಮ್ಸ್ ಗಳನ್ನ ಇಲ್ಲಿ ರೆಡಿ ಮಾಡ್ಕೊಳ್ತಾರೆ, ಬಾಕ್ಸ್ ಗಳಿಗೆ ತುಂಬುತ್ತಾರೆ, ಬಾಕ್ಸ್ ಗಳಿಂದ ಹಾಗೆ ಕಳ್ಸಿಕೊಡ್ತಾರೆ ಅಲ್ಲಿಗೆ. ಓಕೆ, ಎಲ್ಲಿಂದ ಬರುತ್ತೆ ಸರ್ ಈ ತರ ಮೆಟೀರಿಯಲ್ಗಳೆಲ್ಲ ನಿಮಗೆ? ಮೆಟೀರಿಯಲ್ಸ್ ಗಳು ನಮಗೆ ಬೇರೆ ಬೇರೆ ಸಪ್ಲೈಯರ್ಸ್ ಗಳಿದ್ದಾರೆ. ನಾವು ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ನಾವೇ ಇಲ್ಲಿ ರೆಡಿ ಮಾಡ್ಕೊಳ್ಳುವಂತದ್ದು ಐಟಮ್ಸ್ ಗಳನ್ನ ಬಿಟ್ಟು ಬೇರೆ ಐಟಮ್ಸ್ ಗಳು ನಾವೇನು ಹೊರಗಡೆಯಿಂದ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಈ ಫಾರ್ ಎಕ್ಸಾಂಪಲ್ ಈ ಬೆಲ್ಟ್ ಗಳಿದಾವೆ, ಈ ಬೆಲ್ಟ್ ಅನ್ನ ನಾವು ರೆಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಯಾರು ಮ್ಯಾನುಫ್ಯಾಕ್ಚರರ್ ಇರ್ತಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ, ಅಥವಾ ಸಪ್ಲೈಯರ್ಸ್ ಇರ್ತಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸೊ ನಾವು ಇಲ್ಲಿಗೆ ತರ್ಸ್ಕೊಂಡಿರ್ತೀವಿ. ತರ್ಸ್ಕೊಂಡಿರುವಂತದನ್ನ ನಾವು ಇಲ್ಲಿಂದ PO ಅಂತ ಹೇಳ್ತೀವಿ, ಪರ್ಚೇಸ್ ಆರ್ಡರ್ ನ ರೈಸ್ ಮಾಡಿಬಿಟ್ಟು ಅವ್ರಿಗೆ ಕಳ್ಸ್ಕೊಟ್ಟಿರ್ತೀವಿ. ಅವ್ರು ಅದಕ್ಕೆ ತಕ್ಕಂತೆ ಪೇಮೆಂಟ್ ಸ್ಟೇಟಸ್ ಎಲ್ಲ ನೋಡ್ಬಿಟ್ಟು ನಮ್ಗೆ ಇಲ್ಲಿಗೆ ಕಳ್ಸ್ಕೊಡ್ತಾರೆ. ಸೊ ಈಗ ಬೆಲ್ಟ್ ನೋಡಿದ್ರಿ, ಅದೇ ತರದಲ್ಲಿ ಇಲ್ಲೊಂದು ಪಟ್ಟಿ ಇದೆ, ಇದನ್ನ ನಾವು ಹೊರಗಡೆಯಿಂದ ತರೋದಿಲ್ಲ, ಇದನ್ನ ನಾವೇ ಇಲ್ಲಿ ರೆಡಿ ಮಾಡ್ಕೊಳ್ತೀವಿ. ನೀವೇ ರೆಡಿ? ಹೌದು, ನಾವೇ ರೆಡಿ ಮಾಡ್ತೀವಿ. ಇಲ್ಲಿ ನಮ್ಮ ಹತ್ರ ಲೇಸರ್ ಮಿಷಿನ್ಸ್ ಗಳಿದೆ, ಲೇತ್ ಮಿಷಿನ್ಸ್ ಗಳಿದೆ, ಹಾಗೆ CNC VMC ಬೆಂಡಿಂಗ್ ಮಿಷಿನ್ಸ್ ಗಳು ಅಷ್ಟು ಕೂಡ ನಮ್ಮ ಹತ್ರ ಇದೆ. ಸೊ ಎಲ್ಲದು ಆಲ್ಮೋಸ್ಟ್ ಇಲ್ಲೇ ನಮ್ಮಲ್ಲೇ ಕಂಪ್ಲೀಟ್ ಆಗುತ್ತೆ. ಸರ್, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಒನ್ ಬೈ ಒನ್ ಎಲ್ಲ ಪ್ಲೇಸ್ ಗಳನ್ನ ತೋರಿಸ್ಕೊಳ್ತಾ ಹೋಗ್ತೀನಿ, ನಿಮ್ಗೆ ನೋಡಿದಾಗ ಇದ್ರದ ಐಡಿಯಾ ಬರುತ್ತೆ ಕಂಪ್ಲೀಟ್ ಆಗಿ.
ಓಕೆ ಸುಮಾರು ಅಲ್ಲಿ ಬೇರಿಂಗ್ಸ್ ಎಲ್ಲ ಇದೆ ಸರ್ ಅಲ್ಲಿ ಸರ್ ನಿಮ್ಗೆ ಇಲ್ಲಿಗ ಕಾಣಿಸ್ತಾ ಇದೆ ಬೇರೆ ಬೇರೆ ಸೈಜಿನ ಸೊ ಒಂದು ಬೇರಿಂಗ್ಸ್ ಗಳಿರುತ್ತೆ ಓಕೆ ಅಥವಾ ಅಲ್ಲಿ ಗೇರ್ ಗಳಿರುತ್ತೆ ಸುಮಾರಷ್ಟು ಐಟಮ್ಸ್ ಗಳನ್ನ ನಾವು ಹೊರಗಡೆಯಿಂದ ತರ್ಸ್ಕೊಳ್ತೀವಿ ಅಂತ ಹೇಳಿದ್ದೆ ಹಾಗೇನೆ ನಮ್ಮಲ್ಲಿಯೂ ಕೂಡ ತುಂಬಾ ಐಟಮ್ಸ್ ಗಳನ್ನ ನಾವು ರೆಡಿ ಮಾಡ್ತೀವಿ ಸೊ ನಮಗೆ ಮಿಷಿನ್ಸ್ ಗೆ ಬೇಕಾಗಿರುವಂತ ಕಾಂಪೋನೆಂಟ್ಸ್ ಗಳನ್ನ ನಾವೇ ರೆಡಿ ಮಾಡ್ಕೊಳ್ತೀವಿ ಸರ್ ಇದು ನಮ್ಮ ಸಂಸ್ಥೆಯ ವಿಶೇಷಗಳಲ್ಲಿ ಒಂದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಬೇರೆಯ ಕಂಪನಿಗಳಲ್ಲಿ ನನಗೆ ಗೊತ್ತಿದ್ದಾಗೆ ಬೇರೆಯವರ ಮೇಲೆ ಡಿಪೆಂಡೆನ್ಸಿ ತುಂಬಾ ಜಾಸ್ತಿ ಇದೆ ಆ ಡಿಪೆಂಡೆನ್ಸಿ ನಮ್ಮಲ್ಲಿಲ್ಲ ಸರ್ ನಮ್ಮಲ್ಲಿ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳುವಂತ ಐಟಮ್ಸ್ ಗಳೇ ಜಾಸ್ತಿ ಇರುವಂತದ್ದು ನಾವೇ ರೆಡಿ ಮಾಡ್ಕೊಳ್ಳುವಂತಹ ಸ್ಪೇರ್ ಪಾರ್ಟ್ಸ್ ಗಳೇ ತುಂಬಾ ಜಾಸ್ತಿ ಇರೋದ್ರಿಂದಾಗಿ ಡಿಪೆಂಡೆನ್ಸಿ ಇಲ್ಲ ಸೊ ರೈತರಿಗೆ ಈಗ ಟೈಮಿಗೆ ಬೇಕು ಅಂತ ಹೇಳಿದ ಟೈಮಿಗೆ ನಮ್ಮ ಹತ್ರ ಸ್ಪೇರ್ಸ್ ರೆಡಿ ಇರುತ್ತೆ ಸರ್ ಸೊ ಎಲ್ಲ ರೈತರಿಗೂ ಇದು ಪ್ಲಸ್ ಆಗುವಂತದ್ದು ರೈತರುಗಳು ಬರ್ತಾರೆ ಸರ್ ಇಲ್ಲಿಗೆ ಬಂದು ಸ್ಪೇರ್ ಪಾರ್ಟ್ ತಗೊಂಡು ಹೋಗುವಂತದ್ದು ಇದೆಯಾ ಸರ್ ಅದು ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಮ್ಮ ಸರ್ವಿಸ್ ಸ್ಟೇಷನ್ಸ್ ಗಳು ಅಥವಾ ಸರ್ವಿಸ್ ಸೆಂಟರ್ಸ್ ಗಳು ಎಲ್ಲಿ ಇಲ್ಲ ಅಂತ ಅನ್ಸುತ್ತೆ ಆಲ್ಮೋಸ್ಟ್ ಅಲ್ಲಿನ ರೈತರುಗಳು ಅಲ್ಲಿಯ ನಿಯರೆಸ್ಟ್ ಸೆಂಟರ್ಸ್ ಗಳಿಗೆ ಹೋಗ್ತಾರೆ ಅಲ್ಲೇ ಅವೈಲಬಿಲಿಟಿ ಇರುತ್ತೆ ಇನ್ನು ಅದರಿಂದ ಹೊರತಾಗಿ ಇಲ್ಲಿ ಶಿವಮೊಗ್ಗಕ್ಕೆ ಬರ್ತಾರೆ ಶಿವಮೊಗ್ಗದಲ್ಲಿ ನಿಯರೆಸ್ಟ್ ಏನೋ ಕೆಲಸದ ಮೇಲೆ ಬಂದಿರ್ತಾರೆ ಬಂದಾಗ ಅವ್ರ ಸ್ಪೇರ್ಸ್ ಗಳು ಬೇಕು ಅಂತ ಹೇಳಿದಾಗ ಇಲ್ಲಿಗೆ ಬಂದ್ರೆ ನಾವು ಇಲ್ಲಿಂದನೂ ಕೊಡ್ತೀವಿ ಎಸ್ ಸರ್ ಹೆಚ್ಚಿನದೆಲ್ಲದೂ ಕೂಡ ಬ್ರಾಂಚ್ ಆಫೀಸ್ ಗಳಿದೆ ಅಲ್ವಾ ಬ್ರಾಂಚ್ ಗಳಿಂದನೇ ತಗೊಂಡು ಹೋಗ್ಬಿಡ್ತಾರೆ ಸರ್ ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮೈನ್ ಸ್ಟೋರ್ ಇದೇನೆ ಸ್ಟೋರ್ ಅಂತ ನಾವೇನು ಹೇಳ್ತಾ ಇದೀವಿ ಈ ಸ್ಟೋರ್ ಇದೆ ಮೈನ್ ಸ್ಟೋರ್ ನಮಗೆ ನಮ್ಮ ಹೆಡ್ ಆಫೀಸ್ ಬಂದ್ಬಿಟ್ಟು ತೀರ್ಥಹಳ್ಳಿ ಕುಂಟುವಳ್ಳಿಯಲ್ಲಿ ಇರುವಂತದ್ದು ಬಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದು ನಮ್ದು ಅಲ್ಲಿ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅದ್ರ ಜೊತೆಗೆ ಇಲ್ಲಿ ಹೊಸದಾಗಿ ನಾವು ಲಾಸ್ಟ್ ಒಂದು 3 ವರ್ಷದಿಂದ ಇಲ್ಲಿ ನಡೆಸ್ತಾ ಇದ್ದೇವೆ ಸರ್ ನಾನೀಗ ನಿಮ್ಗೆ ಇಷ್ಟೊತ್ತಿಂದ ಈ ಸ್ಟೋರ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ ಅಲ್ವಾ ಆ ಸ್ಟೋರಿನ ಇನ್ಚಾರ್ಜ್ ಇವರೇನೆ ಶಿವರಾಜ್ ಅಂತ ಹಾಗೆ ಇಬ್ರು ಕೂಡ ಅವರಿಗೆ ಸಪೋರ್ಟರ್ಸ್ ಆಗಿ ಹೆಲ್ಪರ್ಸ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಇನ್ನೂ ಇಬ್ರು ಇದಾರೆ ಹೊರಗಡೆ ಐಟಮ್ಸ್ ಗಳನ್ನ ಕೊಡ್ಲಿಕ್ಕೆ ಹೋಗಿದ್ದಾರೆ ಸೊ ನಮ್ಗೆ ಏನ್ ಬೇಕಾಗಿರುತ್ತೆ ರೈತರಿಗೆ ಮೆಷಿನ್ ಡೆಲಿವರಿ ಟೈಮಿಗೆ ಸೊ ಅವರಿಗೆ ಒಂದಿಷ್ಟು ಸ್ಪೇರ್ಸ್ ಗಳನ್ನ ನಾವು ಫ್ರೀಯಾಗಿ ಕೊಡ್ತೀವಿ ಸೊ ಆ ಸ್ಪೇರ್ ಅನ್ನ ಫ್ರೀಯಾಗಿ ಏನ್ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಟೂಲ್ಸ್ ಗಳನ್ನ ಕೊಡ್ತೀವಿ ಸೊ ಟೂಲ್ಸ್ ಗಳು ಅಂತ ಹೇಳಿದ್ರೆ ಸ್ಪ್ಯಾನರ್ಸ್ ಗಳಿರ್ಬೋದು ಕಟ್ಟಿಂಗ್ ಪ್ಲೇಯರ್ಸ್ ಗಳಿರ್ಬೋದು ಅಥವಾ ಏನೇ ಅದರ ಐಟಮ್ಸ್ ಗಳಿರ್ಬೋದು ಅವುಗಳನ್ನೆಲ್ಲ ಫ್ರೀಯಾಗಿ ಕೊಡ್ತೀವಿ ಜೊತೆಗೆ ಗ್ರೀಸ್ ಗನ್ ಕೊಡ್ತೀವಿ ಈ ವರ್ಷದಲ್ಲಿ ನಾವು ಸ್ಪೆಷಲ್ ಆಫರ್ ಆಗಿ ಗಡಿಯಾರವನ್ನು ಕೊಡ್ತಾ ಇದೀವಿ ಅವೆಲ್ಲದೂ ಕೂಡ ಇಲ್ಲಿಂದಾನೇ ಮೂವ್ ಆಗ್ಬೇಕು ಅದನ್ನೆಲ್ಲ ಇವರೇ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಸೊ ಈಗ ಇಲ್ಲಿ ನೀವು ನೋಡಬಹುದು ಬ್ಯಾಗ್ ಗಳಿಗೆ ತುಂಬಿಟ್ಟಿದ್ದಾರೆ ಸೊ ಸ್ಪೇರ್ಸ್ ಗಳೆಲ್ಲ ಒಂದಿಷ್ಟು ಇದರಲ್ಲಿ ಫ್ರೀಯಾಗಿ ಕೊಡುವಂತದ್ದು ನಾವು ಅವುಗಳಿರುತ್ತೆ ಫ್ರೀಯಾಗಿ ಸರ್ ಹೌದು ಸರ್ ಖಂಡಿತ ಇದನ್ನೆಲ್ಲ ನೋಡಿ ನಿಮ್ಗೆ ಫ್ರೀ ಅಂತ ಏನೇನು ಇರುತ್ತೆ ಸರ್ ಈ ಬ್ಯಾಗ್ ಸರ್ ಈಗ ಗ್ರೀಸ್ ಗನ್ ಇದೆ ಸೊ ಗ್ರೀಸ್ ಗನ್ ಜೊತೆಗೆ ನಿಮ್ಗೆ ಟೂಲ್ಸ್ ಗಳಿದೆ ಓಕೆ ಟೂಲ್ಸ್ ಗಳ ಜೊತೆಗೆ ಕಪ್ಸ್ ಗಳನ್ನ ಕೊಡ್ತೀವಿ ಓಕೆ ಸೊ ಈ ರೀತಿಯಲ್ಲಿ ಕಪ್ಸ್ ಗಳಿರುತ್ತೆ ಕಪ್ಸ್ ಗಳೊಂದು 10 ಕೊಡ್ತೀವಿ ಹಾಗೆ ಬ್ಲೇಡ್ ಗಳಿರುತ್ತೆ ಆ ಮಿಷಿನ್ ಗೆ ಯೂಸ್ ಮಾಡುವಂತ ಬ್ಲೇಡ್ ಗಳು ಇವುಗಳೆಲ್ಲವನ್ನು ಕೂಡ ನಾವು ಇಲ್ಲಿ ಕಸ್ಟಮರ್ ಗೆ ಕಾಂಪ್ಲಿಮೆಂಟರಿ ಆಗಿ ನಾವು ಕೊಡ್ತಾ ಇದ್ದೇವೆ ಅಂದ್ರೆ ಹೊಸ ಮಿಷಿನ್ ತಗೊಳ್ಳುವಾಗ ಹೊಸ ಮಿಷಿನ್ ತಗೊಳ್ಳುವಾಗ ಈಗಾಗಲೇ ನಾವು ಒಂದು 360-380 ಮಿಷಿನ್ಸ್ ಗಳನ್ನ ಕಳಿಸಿ ಆಗಿದೆ ಮಿಷಿನ್ಸ್ ಗಳಿಗೆ ಜೊತೆಗೆ ಸಪರೇಟ್ ಅಟ್ಯಾಚ್ಮೆಂಟ್ಸ್ ಗಳನ್ನ ಸಪರೇಟ್ ಆಗಿ ತಗೊಳ್ಳೋರು ಇರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಸಿಪ್ಪೆ ಎತ್ಕೊಂಡು ಹೋಗುವಂತದ್ದು ಕನ್ವೇಯರ್ ನಾನು ನಿಮ್ಗೆ ಅವಾಗ ಅಲ್ಲಿ ತೋರಿಸ್ಕೊಟ್ಟಿದ್ದೆ ಆ ಕನ್ವೇಯರ್ಸ್ ಗಳು ಹೋದ ವರ್ಷ ಮಿಷಿನ್ ತಗೊಂಡೋಗಿರ್ತಾರೆ ಅವರಿಗೆ ಕನ್ವೇಯರ್ ಈ ವರ್ಷ ಬೇಕು ಅನ್ಸಿರುತ್ತೆ ಈ ವರ್ಷದಲ್ಲಿ ನಾವು ಕೊಡ್ತೀವಿ ಅವರಿಗೆ ಸೊ ಆ ರೀತಿಯಲ್ಲಿ ಒಂದು ನಾವೊಂದು 80 ಕನ್ವೇಯರ್ ಗಳನ್ನ ಈಗ ಆಲ್ರೆಡಿ ಕೊಟ್ಟಾಗಿದೆ ಹೋದ ವರ್ಷದ ಮಿಷಿನ್ಸ್ ಗಳಿಗೆ ಸೊ 360-380 ಮಿಷಿನ್ಸ್ ಗಳನ್ನ ಕೊಟ್ಟಾಗಿದೆ ಹಾಪರ್ ಗಳು ದೊಡ್ಡ ದೊಡ್ಡ ಹಾಪರ್ ಗಳು ಅದೊಂದು 60 ಹಾಪರ್ ಗಳನ್ನ ಸಪರೇಟ್ ಆಗಿ ಕೊಟ್ಟಿದೀವಿ ಈ ರೀತಿಯಲ್ಲಿ ಬೇರೆ ಬೇರೆ ಐಟಮ್ಸ್ ಗಳನ್ನ ಕೊಡ್ತಾ ಇರ್ತೀವಿ ಸರ್ ಓಕೆ ಗಡಿಯಾರ ಒಂದು ಗಡಿಯಾರನ್ನು ಕೂಡ ನೋಡಿ ಸರ್ ಈಗ ನೀವು ನೋಡಬಹುದು ಇದರಲ್ಲಿ ವಿಟೆಕ್ ಇಂಜಿನಿಯರ್ಸ್ ಅನ್ನುವಂಥದ್ದೇ ಇದೆ ನಾವೇ ಸ್ಪೆಷಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿಸಿರುವಂತದ್ದು ಸೊ ರೈತರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಡಕೆ ಕೊಯ್ಲು ಮುಗಿಯುತ್ತೆ ಸರ್ ಅಡಕೆ ಕೊಯ್ಲು ಮುಗಿದ ನಂತರದಲ್ಲಿ ಮೆಷಿನ್ ಅನ್ನು ಎಲ್ಲೋ ಕಡೆ ತಗೊಂಡೋಗಿಡ್ತಾರೆ ಅಡಕೆಯನ್ನ ಸೇಲ್ ಮಾಡ್ತಾರೆ ಏನು ಇರೋದಿಲ್ಲ ಇವರು ರೈತರು ಅಡಕೆ ಬೆಳೆಗಾರರು ಅಂತ ಹೇಳುವಂತದ್ದು ಗಟ್ಟಿಯಾಗಿ ಏನು ಇರೋದಿಲ್ಲ ಅಥವಾ ನಾವು ನಮ್ಮ ಕಂಪನಿ ಅನ್ನುವಂಥದ್ದು ಹೇಳ್ಕೊಳಕ್ಕೆ ಅವ್ರ ಮನೆಯಲ್ಲಿ ಆ ಟೈಮಿಗೆ ಏನೋ ಸಿಗೋದಿಲ್ಲ ನಾವು ಹೋದ್ರು ಕೂಡ ಸೊ ರೈತರು ಪ್ರತಿ ದಿವಸ ಈ ಗಡಿಯಾರ ನೋಡಿದ್ರೆ ಈ ಗಡಿಯಾರದ ಗಂಟೆ ಅಂತೂ ಪ್ರತಿ ದಿವಸ ನೋಡೇ ನೋಡ್ತಾರೆ ಆ ನೋಡಿದಾಗ ಏನಾಗುತ್ತೆ ವಿಟೆಕ್ ಇಂಜಿನಿಯರ್ ಸೊ ಇವ್ರು ಕೊಟ್ಟಿದ್ದಾರೆ ವಿಟೆಕ್ ಮಾಡ್ಕೆ ಸುಲೆ ಮಿಷಿನ್ ಅವರು ಅದೊಂದು ನೆನಪಿರುತ್ತೆ ಅವರಿಗೆ ಪ್ರತಿ ದಿವಸ ಒಂದ್ಸರಿ ಅವ್ರು ನೆನ್ಪು ಮಾಡ್ಕೊಳ್ತಾರೆ ಅಷ್ಟೇ ನಮ್ಮ ಇಂಟೆನ್ಷನ್ ರೈತರಿಗೆ ಕೊಡ್ಬೇಕಾಗಿರೋ ಮಿಷಿನ್ ನಾವು ಕೊಟ್ಟಿರ್ತೀವಿ ಅವ್ರು ಕೊಡ್ಬೇಕಾಗಿರೋ ದುಡ್ಡು ಕೊಟ್ಟಿರ್ತಾರೆ ನಮ್ಮ ಅವರ ಸಂಬಂಧ ಕೇವಲ ದುಡ್ಡಿನಲ್ಲಿ ನಡೆಯುವಂತದ್ದಲ್ಲ ಸೊ ವಿಶ್ವಾಸಗಳು ಬೆಳಿಬೇಕು ನಮ್ಮ ಅವರ ಸಂಬಂಧಗಳು ಬೆಳಿಬೇಕು ಆ ಒಂದು ಉದ್ದೇಶಕ್ಕೆ ಇಂತಹ ಅನೇಕ ಐಟಮ್ಸ್ ಗಳನ್ನ ನಾವು ಗಿಫ್ಟ್ ಆಗಿ ಕೂಡ ಕೊಡ್ತಾ ಇರ್ತೀವಿ ಪ್ರತಿ ವರ್ಷ ಕೂಡ ಬನ್ನಿ ಸರ್ ಹಾಗೇನೆ ನಾವು ನೆಕ್ಸ್ಟ್ ಯೂನಿಟ್ ಹೋಗೋಣ ಅಲ್ಲಿ ಏನೇನಾಗುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ ಪ್ಲೀಸ್ ಓಕೆ ಸರ್